ಮಾಡಿದ ಮೊಬೈಲ್ಗಾಗಿ ಈಗ ಹುಡುಕಾಟ ಶುರುವಾಗಿದೆ. ಮೊಬೈಲ್ ನೀಡುವಂತೆ ಪ್ರಜ್ವಲ್ಗೆ ಎಸ್ಐಟಿ ತಾಕೀತು ಮಾಡಿದೆ. ವೈರಲ್ ಆಗಿರುವಂತಹ ವಿಡಿಯೋ ಮೂಲವಾಗಿ ರೆಕಾರ್ಡ್ ಮಾಡಿರುವಂತಹ ಮೊಬೈಲ್ ಆಗಿದ್ರೆ ಸಿಗುತ್ತಾ? ವಿಡಿಯೋ ಯಾವಾಗ ಲೀಕ್ ಆಯ್ತು ತಕ್ಷಣ ಮೊಬೈಲ್ ಕಳ್ಳತನ ಆಗಿದೆ ಅಂತ ಪ್ರಜ್ವಲ್ ದೂರು ಕೊಟ್ಟಿದ್ರು. ಈ ಪ್ರಕರಣಕ್ಕೆ ವಿಡಿಯೋ ಮಾಡಿದ್ದಂತಹ ಮೂಲ ಮೊಬೈಲ್ನ ಅಗತ್ಯತೆ ಇದೆ. ಯಾವ ಮೊಬೈಲ್ನಲ್ಲಿ ಆ ವಿಡಿಯೋಗಳು ರೆಕಾರ್ಡ್ ಆಯ್ತು ಆ ಮೊಬೈಲ್ನ ಅಗತ್ಯತೆ ಈ ಪ್ರಕರಣಕ್ಕೆ ಪ್ರಮುಖವಾಗುತ್ತೆ. ಹೀಗಾಗಿ ಪ್ರಜ್ವಲ್ ವಿಡಿಯೋ ಮಾಡಿದ್ದ ಮೊಬೈಲ್ ಬಗ್ಗೆ ಮೊದಲು ತನಿಖೆಯನ್ನ ಎಸ್ಐಟಿ ನಡೆಸ್ತಾ ಇದೆ. ಆ ವಿಡಿಯೋ ಮಾಡಿದಂತಹ ಮೊಬೈಲ್ ಅನ್ನ ಕೊಡುವಂತೆ ಎಸ್ಐಟಿ ತಾಕೀತು ಕೂಡ ಮಾಡಿದೆ. ಆದರೆ ವೈರಲ್ ವಿಡಿಯೋ ರೆಕಾರ್ಡ್ ಮಾಡಿದ್ದಂತಹ ಮೂಲ ಮೊಬೈಲ್ ಸಿಗುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಇದು ಬಹಳ ಪ್ರಮುಖ ಟೆಕ್ನಿಕಲ್ ಎವಿಡೆನ್ಸ್ ಆಗುತ್ತೆ ಆ ಮೊಬೈಲ್ ಸಿಕ್ಕಂತಹ ಹಿನ್ನೆಲೆ. ಯಾಕಂದ್ರೆ ವೈರಲ್ ಯಾವುದೇ ಮೊಬೈಲ್ನಿಂದ ಆಗಿರಲಿ ಮೂಲ ಮೊಬೈಲ್ನ ಅಗತ್ಯತೆ ಇದೆ. ಮದರ್ ಡಿವೈಸ್ ಸಿಗದೆ ಹೋದ್ರೆ ತನಿಖೆಗೆ ತೊಡಕಾಗತ್ತೆ. ಈ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈ ವಿಡಿಯೋ ವೈರಲ್ ಪ್ರಕರಣದಲ್ಲಿ ಆ ವಿಡಿಯೋವನ್ನ ಶೂಟ್ ಮಾಡಿದಂತಹ ವಿಡಿಯೋವನ್ನ ರೆಕಾರ್ಡ್ ಮಾಡಿದಂತಹ ಮೊಬೈಲ್ ಪ್ರಮುಖವಾದಂತಹ ಸಾಕ್ಷಿಯಾಗುತ್ತೆ. ಹಾಗಾಗಿ ಆ ಮೊಬೈಲ್ ಅನ್ನ ಪಡೆಯುವಂತಹ ಪ್ರಯತ್ನಗಳು ಎಸ್ಐಟಿ ಕಡೆಯಿಂದ ಯಾವ ರೀತಿ ಆಗ್ತಾ ಇದೆ, ಜೊತೆಗೆ ಒಂದೊಮ್ಮೆ ಅದು ಸಿಗದಿದ್ದಂತಹ ಪಕ್ಷದಲ್ಲಿ ಮುಂದೇನು ಅಂತ? ಪ್ರತಿಮಾ, ಏನು ಪ್ರಜ್ವಲ್ ರೇವಣ್ಣನನ್ನು ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿ ಒಂದು ಪ್ರಾಥಮಿಕ ತನಿಖೆಯನ್ನು ಮಾಡ್ತಾ ಇರುವಂಥದ್ದು, ಮತ್ತು ಅವರ ಬಳಿ ಇದ್ದಂಥ ಮೊಬೈಲನ್ನು ಈಗಾಗಲೇ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡುವ ಮೂಲಕ ಮೊಬೈಲನ್ನು ಚೆಕ್ ಮಾಡುವಂಥ ಕೆಲಸಗಳು ಆಗ್ತಾ ಇದೆ ಅನ್ನುವಂಥದ್ದು. ಅಂದರೆ ಅದಾದ ನಂತರ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ವಿಚಾರ, ಈಗ ಪ್ರಜ್ವಲ್ ರೇವಣ್ಣ ಬಳಿ ಇರುವಂಥ ಮೊಬೈಲ್ನಲ್ಲಿ ಆ ವಿಡಿಯೋಗಳು ಶೂಟ್ ಆಗಿದ್ದ ಅಲ್ಲ ಅನ್ನುವಂಥದ್ದು, ಅದೇ ಪ್ರತ್ಯೇಕವಾದಂಥ ಮೊಬೈಲ್ ಆಗಿತ್ತು. ಆ ಒಂದು ಮೊಬೈಲನ್ನು ಕೊಡಬೇಕು ಅಂತೇಳಿ ಅವರಿಗೆ ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ಅಧಿಕಾರಿಗಳು ತಾಕೀತನ್ನು ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣಯಿಂದ ಯಾವ ಉತ್ತರ ಬರುತ್ತೆ ಅನ್ನುವಂಥದ್ದು ಕೂಡ ಆ ಒಂದು ಏನು ಕುತೂಹಲ ಇರುವಂಥದ್ದು. ಮತ್ತು ಈಗ ನಮಗಿರುವಂಥ ಮಾಹಿತಿ ಪ್ರಕಾರ, ಕಳೆದ 2-3 ವರ್ಷಗಳ ಹಿಂದೆ ಯಾವಾಗ ಪ್ರಜ್ವಲ್ ರೇವಣ್ಣ ಬಳಿ ಇದ್ದಂಥ ವಿಡಿಯೋಗಳು ಬೇರೆಯೊಬ್ಬರ ಬಳಿ ಇದೆ ಅನ್ನೋದು ಬೇರೆಯೊಬ್ಬರಿಗೆ ಲೀಕ್ ಆಯಿತು ಅನ್ನುವಂಥದ್ದಾಯಿತು, ಆ ಸಂದರ್ಭದಲ್ಲಿಯೇ ಆ ಒಂದು ಮೊಬೈಲ್ ಕನಗೆ ಕಳ್ತನ ಆಗಿದೆ ಅನ್ನುವಂಥ ಏನು ದೂರನ್ನು ಕೂಡ ಕೊಟ್ಟಿದ್ರು ಅನ್ನುವಂಥದ್ದು. ಮತ್ತು ಆ ಪ್ರಕರಣದಲ್ಲಿ ಕೂಡ ಆ ಮೊಬೈಲ್ ಸಿಕ್ಕಿದೆ ಅನ್ನುವಂಥದ್ದಕ್ಕೆ ಯಾವುದೇ ರೀತಿಯಾದ ದಾಖಲೆಗಳು ಇಲ್ಲ. ಸೊ ಹಾಗಾಗಿ ಆ ಒಂದು ಮೊಬೈಲನ್ನು ಹುಡುಕಾಟ ಮಾಡುವಂಥದ್ದು ಕೂಡ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಅಥವಾ ಮತ್ತೊಂದು ಸಾಧ್ಯತೆ ಇದೆ, ಆ ಒಂದು ಮೊಬೈಲ್ ಕಾರ್ತಿಕ್ ಬಳಿ ಇರಬಹುದಾ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಎಸ್ಐಟಿ ಅಧಿಕಾರಿಗಳು ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವಂಥದ್ದು, ಕಾರ್ತಿಕ್ನನ್ನು ವಿಚಾರಣೆಗೊಳಪಡಿಸಿದೆ ಅದರಲ್ಲಿ ಆ ಮೊಬೈಲ್ ಇದೆಯಾ ಅನ್ನುವಂಥದ್ದು. ಯಾಕೆಂದರೆ ಒಂದು ಯಾವುದೇ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಇಟ್ಟುಕೊಂಡು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಕೋರ್ಟು ಯಾವ ಮೊಬೈಲ್ನಿಂದ ಆ ಒಂದು ಏನು ವಿಡಿಯೋಗಳನ್ನು ಶೂಟ್ ಮಾಡಲಾಗಿತ್ತು ಆ ಒಂದು ಮೊಬೈಲ್ ಬೇಕು, ಮತ್ತು ಅನ್ಎಡಿಟೆಡ್ ಫುಟೇಜ್ಗಳು ಬೇಕಾಗುತ್ತೆ. ಸೊ ಹಾಗಾಗಿ ಅನ್ಎಡಿಟೆಡ್ ಫುಟೇಜ್ಗಳು ಬೇಕು. ಈಗ ಸದ್ಯಕ್ಕೆ ಯಾರಿಗೂ ಅನುಮಾನ ಅಲ್ಲ, ಈ ಒಂದು ಘಟನೆ ನಡೆದಿರೋದಕ್ಕೆ ಈಗ ಹರಿದಾಡ್ತಾ ಇರುವಂಥ ವಿಡಿಯೋಗಳೇ ಸಾಕ್ಷಿ. ಆದರೆ ಆ ವಿಡಿಯೋ ಸಾಕ್ಷಿಯನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು ಕೋರ್ಟ್ನಲ್ಲಿ. ಅದು ತನಿಖಾ ಅಂತಂದರೆ ಟ್ರಯಲ್ ಹಂತದಲ್ಲಿ ಅದು ಗಟ್ಟಿಯಾಗಿ ನಿಲ್ಲಬೇಕು ಅನ್ನೋದಾದರೆ FSL ರಿಪೋರ್ಟ್ ಬೇಕು. FSL ಅವರು ರಿಪೋರ್ಟ್ ಮಾಡಬೇಕು ಅಂದರೆ ಅದು ಮದರ್ ಡಿವೈಸ್ ಬೇಕು, ಜೊತೆಗೆ ಅನ್ಎಡಿಟೆಡ್ ಫುಟೇಜ್ ಬೇಕು. ಸೊ ಈಗ ಸದ್ಯಕ್ಕೆ ಹರಿದಾಡ್ತಾ ಇರುವಂಥ ವಿಡಿಯೋಗಳು ಒಂದಷ್ಟು ಎಡಿಟ್ ಆಗಿರುವಂಥ ಸಾಧ್ಯತೆಗಳಿದೆ. ಸುಮ್ಮನೆ ಒಂದು ಲೆಂತ್ ವಿಡಿಯೋಗಳಿದ್ರೆ ಅದನ್ನು ಕಟ್ ಮಾಡಿ ಎಷ್ಟು ಬೇಕೋ ಅಷ್ಟನ್ನೇ ವೈರಲ್ ಮಾಡಿರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಅನ್ಎಡಿಟೆಡ್ ಫುಟೇಜನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಒಂದಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಒಂದು ವೇಳೆ ಅದರ ಮೊದಲ ಡಿವೈಸ್ ಸಿಗದೇ ಇದ್ರೆ, ಅಂದರೆ ಯಾವ ಮೊಬೈಲ್ನಲ್ಲಿ ವಿಡಿಯೋಗಳನ್ನು ಸೆರೆ ಹಿಡಿಯಲಾಗಿದ್ದು ಆ ಮೊಬೈಲ್ ಸಿಗದೇ ಇದ್ರೆ, ಎಲ್ಲ ಒಂದು ಕಡೆ ಮುಂದಿನ ಹಂತದಲ್ಲಿ ಪ್ರಜ್ವಲ್ ರೇವಣ್ಣಗೆ ಅಂದರೆ ಟ್ರಯಲ್ ಹಂತದಲ್ಲಿ ಒಂದಷ್ಟು ಹೊರವಾಗುವ ಒಂದು ಸಾಧ್ಯತೆಗಳು ಇರುವಂಥದ್ದು, ಆ ಒಂದು ನಿಟ್ಟಿನಲ್ಲಿ ಆ ಮೊಬೈಲನ್ನು ಹುಡುಕಲೇಬೇಕಾದಂಥ ಅನಿವಾರ್ಯತೆ ಎಸ್ಐಟಿ ಅಧಿಕಾರಿಗಳಿಗಿದೆ. ಅದು ಒಂದು ಪ್ರಜ್ವಲ್ ಕಡೆಯಿಂದ ಸಿಗ್ಬೋದು, ಅಥವಾ ಕಾರ್ತಿಕ್ರಿಂದ ಸಿಗಬಹುದು, ಅಥವಾ ಕೊನೆಯ ಪಕ್ಷ ಅನ್ಎಡಿಟೆಡ್ ಫುಟೇಜ್ ಆದರೂ ಅವರಿಗೆ ಸಿಕ್ಕಿದ್ದೆ ಆದಲ್ಲಿ ಆ ಒಂದಷ್ಟು ಏನು ವಿಡಿಯೋಗಳನ್ನು ಅನಲೈಸ್ ಮಾಡುವ ಮೂಲಕ FSL ಅಧಿಕಾರಿಗಳಿಂದ ವರದಿಯನ್ನು ಪಡ್ಕೊಳ್ಳುವ ಮೂಲಕ ಈ ಕೇಸನ್ನು ಮತ್ತಷ್ಟು ಗಟ್ಟಿಗೊಳಿಸುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಕೇವಲ ವಿಡಿಯೋ ಒಂದು ಕಡೆ ಆದರೆ ಮತ್ತೊಂದು ಕಡೆ ಮೆಡಿಕಲ್ ರಿಪೋರ್ಟ್ಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಒಂದು ಈಗ ಈ ಒಂದು ಅತ್ಯಾಚಾರ ಮಾಡಿದರೆ ಅನ್ನುವಂಥ ಆರೋಪಿಯಿಂದನೇ ಆತ
ಅಂತ ಪೊಟೆನ್ಷಿಯಲ್ ಇದಾನ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗುತ್ತೆ. ಜೊತೆಗೆ ಅವರು ಈ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅನ್ನೋದಕ್ಕೆ ಏನಾದರೂ ಒಂದಿಷ್ಟು ಬಯೋವಿಡೆನ್ಸ್ಗಳು ಸಿಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ, ಮತ್ತು ಆ ಮೆಡಿಕಲ್ ರಿಪೋರ್ಟ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸ್ಥಳದಲ್ಲಿ ಈ ಒಂದು ಘಟನೆಗಳು ನಡೆದಿದೆ, ಆ ಸ್ಥಳದಲ್ಲಿ ಏನಾದರೂ ಬೇರೆ ಸಾಕ್ಷಿಗಳು ಸಿಗಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ SIT ಅಧಿಕಾರಿಗಳು ಹುಡುಕಾಟವನ್ನು ಮಾಡ್ತಾ ಇರುವಂಥದ್ದು, ಮತ್ತು ಒಂದಿಷ್ಟು ಸಾಂದರ್ಭಿಕ ಸಾಕ್ಷಿಗಳನ್ನು ಕಲೆ ಹಾಕುವಂಥ ನಿಟ್ಟಲ್ಲಿ SIT ಅಧಿಕಾರಿಗಳು ತಮ್ಮ ತನಿಖೆಯ ಹಂತದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ಸದ್ಯಕ್ಕೆ SIT ಅಧಿಕಾರಿಗಳಿಂದ ಚಾಲೆಂಜ್ ಏನಂದ್ರೆ ಆ ವಿಡಿಯೋವನ್ನು ಶೂಟ್ ಮಾಡಿದಂಥ ಮೊಬೈಲ್ ಅನ್ನು ಹೇಗೆ ಸೀಸ್ ಮಾಡುವಂಥದ್ದು, ಅದು ಯಾರ ಬಳಿ ಇದೆ, ನಿಜಕ್ಕೂ ಇದೆಯಾ, ಅಥವಾ ಒಂದು ವೇಳೆ ಎಲ್ಲಾದರೂ ಬಚ್ಚಿಡಲಾಗಿದ್ದರೆ ಏನಾದರೂ ಹುಡುಕಾಟ ಮಾಡ್ಬೋದು, ಆದರೆ ಒಂದು ಕೇಳೆ ಸಂಪೂರ್ಣವಾಗಿ ನಾಶ ಮಾಡಿದರೆ ಅದು ಕೂಡ ಎಲ್ಲ ಒಂದು ಕಡೆ ಮುಂದಿನ ಹಂತದಲ್ಲಿ ಅದು ಸಾಕ್ಷಿ ನಾಶದ ಒಂದು ಆರೋಪ ಕೂಡ, ಸಾಕ್ಷಿ ಅಂದರೆ ಮೊಬೈಲ್ ಹಾಳು ಮಾಡಿದವ್ರ ಮೇಲೂ ಕೂಡ ಏನು ಚಾರ್ಜಸ್ ಫ್ರೇಮ್ ಮಾಡುವಂಥ ಸಾಧ್ಯತೆಗಳಿದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರಮೇಶ್ ತಮ್ಮ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.